ಈಗ ಬೇರೆ ಬೇರೆ ಭಾಗಗಳಂತೆ ದಾವಣಗೆರೆಯ ರೈಲ್ವೆ ನಿಲ್ದಾಣದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ರಾಜ್ಯದಲ್ಲಿ ಕರೋನಾ ಪಾಸಿಟಿವ್ ಪ್ರಕರಣ ಹೆಚ್ಚಾಗ್ತಿರುವಂತ ಹಿನ್ನೆಲೆಯಲ್ಲಿ 16 ದಿನಗಳ ಕಾಲ ರಾಜ್ಯ ಸರ್ಕಾರ ಲಾಕ್ಡೌನ್ ಮಾಡಿರುವಂಥದ್ದು ಇದರಿಂದಾಗಿ ಬೆಂಗಳೂರಿಂದ ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರಗಳಿಗೆ ಸಾಕಷ್ಟು ಜನ ಬರ್ತಾ ಇರುವಂಥದ್ದು ನಾವು ಇವಾಗ ದಾವಣಗೆರೆಯ ರೈಲ್ವೆ ನಿಲ್ದಾಣದಲ್ಲಿ ಇದು ನೋಡಬಹುದಾಗಿದೆ ಏನು ಬೆಂಗಳೂರಿಂದ ಕಡೆ ಬರ್ತಾ ಇರುವಂತಹ ಜನಶತಾಬ್ದಿ ಎಕ್ಸ್ಪ್ರೆಸ್ನಲ್ಲಿ ಸಾಕಷ್ಟು ಜನ ಬರ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ 16 ದಿನಗಳ ಕಾಲ ಸಂಪೂರ್ಣವಾಗಿ ಕರ್ನಾಟಕವೇ ಲಾಕ್ಡೌನ್ ಆಗಿರುವಂಥದ್ದು ಇದರಿಂದಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರುವಂತಹ ಕೂಲಿ ಕಾರ್ಮಿಕರಾಗಿರ್ಬೋದು ಮತ್ತು ನೌಕರರಾಗಿರ್ಬೋದು ಮತ್ತು ಸಾರ್ವಜನಿಕ ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗಿ ಬರುವಂತಹ ಕೆಲಸವನ್ನು ಕೂಡ ನಿನ್ನೆ ರಾತ್ರಿಯಿಂದಲೂ ಕೂಡ ಮಾಡ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಅಲ್ಲಿ ಸೋಂಕು ಹೆಚ್ಚಾಗ್ತಿರುವಂಥದ್ದು ಮತ್ತು ಬೆಡ್ಗಳು ಸಿಗದೇ ಇರುವಂತಹ ಪರಿಸ್ಥಿತಿ ಪ್ರತಿನಿತ್ಯ ಕೂಡ ಕಾಡ್ತಾ ಇರುವಂಥದ್ದು ಇದರಿಂದಾಗಿ ದಾವಣಗೆರೆಯಿಂದ ಬೇರೆ ಕಡೆ ಹೋಗುವಂತಹ ಜನರು ಕೂಡ ಇರುವಂಥದ್ದು ಮತ್ತು ಬೆಂಗಳೂರಿಂದ ದಾವಣಗೆರೆಗೆ ಬರುವಂತಹ ಸಾಕಷ್ಟು ಜನ ತಮ್ಮ ಲಗೇಜನ್ನು ಹಿಡ್ಕೊಂಡು ಬರ್ತಾ ಇರುವಂಥ ದೃಶ್ಯಗಳು ಕೂಡ ನೋಡ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ದಾವಣಗೆರೆಯಲ್ಲೂ ಕೂಡ ಸಾಕಷ್ಟು ಕೊರೋನಾ ಪಾಸಿಟಿವ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಒಂದು ದಾವಣಗೆರೆಯಲ್ಲಿ ನೆಲೆಸಿರುವಂತಹ ಕೂಲಿ ಕಾರ್ಮಿಕರು ಆಗಿರ್ಬೋದು ಮತ್ತು ಬೇರೆ ಬೇರೆ ಜಿಲ್ಲೆಯವರಾಗಿರ್ಬೋದು ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಮತ್ತು ಬೆಂಗಳೂರು ಕಡೆಯಿಂದ ಬರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ನೌಕರರಾಗಿರ್ಬೋದು ಮತ್ತು ಕೂಲಿ ಕಾರ್ಮಿಕರಾಗಿರ್ಬೋದು ಎಲ್ಲರೂ ಕೂಡ ಜನಶತಾಬ್ದಿ ಟ್ರೈನಲ್ಲಿ ಬಂದು ತಮ್ಮ ತಮ್ಮ ಊರುಗಳಿಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಇದರಿಂದಾಗಿ ಒಂದು ಕಡೆ ಸೋಂಕು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರುವಂಥದ್ದು ಬೆಂಗಳೂರು ಕಡೆಯಿಂದ ಬರುವಂತಹ ಕೇವಲ ಸುಮಾರು 70% ಜನರಿಗೆ ಒಂದು ಸೋಂಕು ಕಂಡು ಬಂದಿರುವಂಥದ್ದು ಇದರಿಂದಾಗಿ ದಾವಣಗೆರೆಯ ಬೇರೆ ಬೇರೆ ಹಳ್ಳಿಗಳಿಗೆ ಜನರು ಕೂಡ ಹೋಗ್ತಾ ಇರುವಂಥದ್ದು ಇದರಿಂದಾಗಿ ಸೋಂಕು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರುವಂಥದ್ದು ರಾಜ್ಯ ಸರ್ಕಾರವು ಕೂಡ 16 ದಿನಗಳ ಕಾಲ ಕಠಿಣ ಲಾಕ್ಡೌನ್ ಇರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಇದರಿಂದಾಗಿ ಸಾಕಷ್ಟು ಒಂದು ಜನರೇನಿದ್ದಾರೆ ಜನರು ಕೂಡ ಒಂದು ತಮ್ಮ ತಮ್ಮ ಲಗೇಜ್ಗಳನ್ನು ತಗೊಂಡು ತಮ್ಮ ಊರುಗಳಿಗೆ ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಈಗಾಗಲೇ ರಾಜ್ಯ ಸರ್ಕಾರ ಹೇಳಿರುವಂಥದ್ದು ಯಾರು ಕೂಡ ಹೊರಗೆ ಹೋಗುವಂತಹ ಕೆಲಸ ಮಾಡಬಾರ್ದು ಮತ್ತು ಏನಾದರೂ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಅವರು ತಕ್ಷಣ ತಪಾಸಣೆ ಒಳಪಡಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳಿದರು ಅದೇ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೂಡ ಒಂದು ಕಠಿಣ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಜನರು ದಾವಣಗೆರೆಗೆ ಆಗಮಿಸಿರುವಂಥದ್ದು ಮತ್ತು ಹಳ್ಳಿಗಳಿಗೆ ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಸಾಕಷ್ಟು ಇರುವಂಥದ್ದು ಇದರಿಂದಾಗಿ ಸೋಂಕು ಕೂಡ ಉದ್ಭವವಾಗುವಂತಹ ಕೆಲಸ ಸಾಕಷ್ಟು ಇರುವಂಥದ್ದು ಇನ್ನು ಒಂದು ಕಡೆ ರಾಜ್ಯ ಸರ್ಕಾರ ಸಾಕಷ್ಟು ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಕೊಡ್ತಾ ಇರುವಂಥದ್ದು ಏನು ಯಾರಿಗೆ ಸೋಂಕು ಇದೆಯೋ ಅವರು ತಕ್ಷಣ ಒಂದು ತಪಾಸಣೆ ಒಳಪಡಿ ಅನ್ನುವಂಥದ್ದು ಒಟ್ಟಾರೆಗೆ ಏನು ದಾವಣಗೆರೆ ರೈಲ್ವೆ ನಿಲ್ದಾಣದಲ್ಲಿ ಏನು ಬೆಂಗಳೂರಿಂದ ಕಡೆ ಬಂದು ಬೆಂಗಳೂರಿಂದ ದಾವಣಗೆರೆಗೆ ಬರುವಂತಹ ಜನರು ಸಾಕಷ್ಟು ಜನ ಬರ್ತಾ ಇರುವಂಥದ್ದು ಮತ್ತು ಏನು 16 ದಿನಗಳ ಕಾಲ ಲಾಕ್ಡೌನ್ ಇರುವಂತಹ ಹಿನ್ನೆಲೆಯಲ್ಲಿ ಏನಾದರೂ ಅಲ್ಲಿ ಲಾಕ್ಡೌನ್ ಇರುವಂಥ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆಗ್ಬೋದು ಮತ್ತು ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಉದ್ಯೋಗದಲ್ಲಿ ಸಾಕಷ್ಟು ತೊಂದರೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನರು ಕೂಡ ಬರ್ತಾ ಇರುವಂಥ ದೃಶ್ಯಗಳು ಸರ್ವಸಾಮಾನ್ಯ ಆಗಿರುವಂಥದ್ದು ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪುನೀತಾಪ್ತಿ ಪಬ್ಲಿಕ್ ಟಿವಿ ದಾವಣಗೆರೆ ಸೊ ದಾವಣಗೆರೆ ರೈಲ್ವೆ ಸ್ಟೇಷನ್ನಲ್ಲಿ ಇದು ಸದ್ಯ ಪರಿಸ್ಥಿತಿ ಅಂದರೆ ಬೆಂಗಳೂರಿಂದ ಅಲ್ಲಿಗೆ ಹೋಗ್ತಾ ಇರುವಂಥವರ ಸಂಖ್ಯೆ ಹೆಚ್ಚಾಗಿದೆ ನೌಕರರು ಕಾರ್ಮಿಕರು ಮತ್ತು ಸಾರ್ವಜನಿಕರು ಲಾಕ್ಡೌನ್ ಆಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಬೆಂಗಳೂರನ್ನು ತೊರೆದು ತಮ್ಮ ತಮ್ಮ ಊರುಗಳಿಗೆ ಏನು ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ದಾವಣಗೆರೆ ರೈಲ್ವೆ ಸ್ಟೇಷನ್ನಲ್ಲಿ ಬೆಂಗಳೂರಿಂದ ಹೋದಂತಹ ಟ್ರೈನಲ್ಲಿ ಎಷ್ಟು ಮಂದಿ ಇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಬೆಂಗಳೂರನ್ನು ಯಾರೆಲ್ಲ ಈಗ ಖಾಲಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅವರವರ ಜಿಲ್ಲೆಗಳಿಗೆ ಊರುಗಳಿಗೆ ಹೋಗಿ ತಲುಪ್ತಾ ಇದ್ದಾರೆ ಪರಿಣಾಮ ಬೆಂಗಳೂರಲ್ಲಿ ನೋಡಿದ್ರೆ ಸಂಪೂರ್ಣವಾಗಿ ರೈಲ್ವೆ ಸ್ಟೇಷನ್ಗಳು ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ ಎಲ್ಲ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇರೋ ಪರಿಣಾಮ ಅಲ್ಲೂ ಕೂಡ ರೈಲ್ವೆ ನಿಲ್ದಾಣಗಳಲ್ಲಿ ಬಂದು ಇಳಿಯುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅವರುಗಳನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರೆಲ್ಲ ಹೇಳ್ತಾ ಇರೋದು ಒಂದೇ ಬೆಂಗಳೂರಲ್ಲಿ ಸದ್ಯ ಭಯಾನಕ ಅನ್ನುವಂಥ ವಾತಾವರಣ ಇದೆ ಬಹಳ ಆತಂಕ ಮೂಡಿಸ್ತಾ ಇದೆ ಸಾಕಷ್ಟು ನಿರ್ಬಂಧಗಳಿದೆ ಜೊತೆಗೆ ಕೆಲಸ ಕಾರ್ಯ ಕೂಡ ಇಲ್ಲ ಲಾಕ್ಡೌನ್ ಆದರೆ ಈಗ ಅದಾದ ಬಳಿಕ ಜೀವನ ನಡೆಸೋದು ಕೂಡ ಕಷ್ಟ ಆಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ ಸುರಕ್ಷಿತವಾಗಿರಬೇಕು ಜೊತೆಗೆ ಜೀವನ ಸಾಗಬೇಕು ಅನ್ನೋ ಕಾರಣಕ್ಕೆ ವಾಪಸ್ ಊರುಗಳಿಗೆ ಬರ್ತಾ ಇದ್ದೀವಿ ಅಂಥೇಳಿ ಒಬ್ಬರಂತೂ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು COVID-19 ಅನ್ನೋ ಕಾರಣಕ್ಕೇ ಕೆಲಸ ಇಲ್ಲ ಊರಿಗೆ ಹೋಗ್ತಾ ಇದ್ದೀವಿ ಮತ್ತು ವ್ಯವಸಾಯ ಗದ್ದೆ ಕೆಲಸ ಮಾಡ್ಕೊಂಡಿರ್ಬೇಕಷ್ಟೇ ವಾಪಸ್ ಬೆಂಗಳೂರು ಕಡೆ ಬರಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು ಓಕೆ ಇನ್ನು ಬೆಂಗಳೂರಲ್ಲಿ ಮಲ್ಲೇಶ್ವರಂನ ಕಡೆ ನೋಡಿದ್ರೆ ಜನ ದಿನಸಿ ಅಂಗಡಿಗಳ ಮುಂದೆ ಕ್ಯೂಗಟ್ಟಿ ನಿಂತಿದ್ದಾರೆ ಖರೀದಿಯ ಭರಾಟೆ ಇನ್ನೂ ಕೂಡ ಜೋರಾಗಿ ನಡೀತಾ ಇದೆ ಪ್ರತಿನಿತ್ಯ ಅವಕಾಶ ಇರುತ್ತೆ ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಕೂಡ ಅಂತ ಹೇಳಿದ್ರು ಜನ ಖರೀದಿ ಭರಾಟೆಯಲ್ಲೇ ತೊಡಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಇದೆ ಹೇಗೆ ಜನ ಖರೀದಿ ಭರಾಟೆಯಲ್ಲಿದ್ದಾರೆ ಮಲ್ಲೇಶ್ವರಂನಲ್ಲಿ ಅನ್ನೋದು ನೋಡ್ಕೊಂಡು ಬರೋಣ 14 ದಿನಗಳ ಕೊರೋನಾ ಜನತಾ ಕರ್ಫ್ಯೂ ಇವತ್ತಿನಿಂದ ಶುರುವಾಗುತ್ತೆ ಇವತ್ತು ರಾತ್ರಿ 9 ಗಂಟೆಯಿಂದ ಜನತಾ ಕರ್ಫ್ಯೂ ಶುರುವಾಗುವಂಥದ್ದು ಇದರಿಂದಾಗಿ ದಿನಸಿ ಖರೀದಿ ಮಾಡೋದಕ್ಕೆ ಜನ ಬೆಳಂಬೆಳಗ್ಗೆ ಮಲ್ಲೇಶ್ವರಂನಲ್ಲಿ ಮುಗಿಬಿದ್ದಿರುವಂಥದ್ದು ಬಯಲ್ ಸೇವ್ ಅನ್ನುವಂಥ
ಅಂಗಡಿ ಇನ್ನೂ ಕೂಡ ಓಪನ್ ಆಗಿಲ್ಲ. ಓಪನ್ ಆಗೋದಕ್ಕೆ ಮೊದಲೇ ಈಗ ಜನ ಕ್ಯೂನಲ್ಲಿ ನಿಂತಿರುವಂಥದ್ದನ್ನ ಗಮನಿಸಬಹುದು. ಸುಮಾರು ಸಂಖ್ಯೆಯಲ್ಲಿ ಜನ ಬೆಳಗ್ಗೆ ಬಂದು ಇಲ್ಲಿ ದಿನಸಿ ಖರೀದಿ ಮಾಡೋದಕ್ಕೆ ನಿಂತಿದ್ದಾರೆ. ಸಾಲುಗಟ್ಟಿ ನಿಂತಿರುವಂಥದ್ದು ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲದ ರೀತಿಯಲ್ಲಿ ಕ್ಯೂ ನಿಂತಿರುವಂಥದ್ದನ್ನು ಗಮನಿಸಬಹುದು. ಬೆಳ್ಳಂಬೆಳಗ್ಗೆ ಖರೀದಿ ಮಾಡಿಕೊಂಡು ಹೋಗೋದಕ್ಕೆ ಹಲವರು ಇಲ್ಲಿ ಮಾಸ್ಕನ್ನು ಕೂಡ ಹಾಕಿಲ್ಲ, ಅದನ್ನು ಕೂಡ ಗಮನಿಸಬಹುದು. ಮಾಸ್ಕ್ ಹಾಕದಂತೆ ಕೂಡ ನಿಂತಿದ್ದಾರೆ. ಅಂಗಡಿ ಇನ್ನೂ ಕೂಡ ಓಪನ್ ಆಗಿಲ್ಲ. ಓಪನ್ ಆಗದಿದ್ದರೂ ಕೂಡ ಜನರ ಕ್ಯೂ ಬೆಳ್ಳಂಬೆಳಗ್ಗೆ ಇಷ್ಟು ಉದ್ದಕ್ಕೆ ಹೋಗಿರುವಂಥ ಸುಮಾರು 100 ಮೀಟರ್ ವರೆಗೂ ಕೂಡ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ದಿನಸಿ ಖರೀದಿ ಮಾಡೋದಕ್ಕೆ ಅವಕಾಶ ಇದ್ದರೂ ಕೂಡ ಪ್ರತಿದಿನವೂ ಕೂಡ 6 ರಿಂದ 10 ಗಂಟೆವರೆಗೂ ಅವಕಾಶ ಇದೆ. ಆ ಅವಕಾಶ ಇದ್ದರೂ ಕೂಡ ಜನ ಇವತ್ತೇ ಖರೀದಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಈ ದೃಶ್ಯಗಳನ್ನು ಗಮನಿಸಿದ್ರೆ ಹೇಳ್ಬೋದು. ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸಿ ಮಾಡ್ತಾ ಇಲ್ಲ ಅನ್ನೋದು. ಒಟ್ಟಾರೆ ದಿನಸಿ ಖರೀದಿ ಇವತ್ತೇ ಮಾಡಿಬಿಡ್ಬೇಕು. ಏನೋ 14 ದಿನ ಇದೆ, 14 ದಿನಕ್ಕೆ ಬೇಕಾಗುವಷ್ಟು ದಿನಸಿಯನ್ನು ಖರೀದಿ ಮಾಡೋದಕ್ಕೆ ಈಗ ಬಂದಿರುವಂಥದ್ದು. ಬೈ ಆ್ಯಂಡ್ ಸೇವ್ ಅನ್ನುವಂಥ ಈ ಹೋಲ್ಸೆಲ್ ಮಳಿಗೆಯ ಮುಂದೆ ಈಗ ಬೆಳಗ್ಗೆ ಜನ ನಿಂತಿದ್ದಾರೆ. ಇನ್ನು ಅಂಗಡಿ ಓಪನ್ ಆಗಿಲ್ಲ. ಓಪನ್ ಆಗೋದಕ್ಕೆ ಮೊದಲೇ ಕ್ಯೂನಲ್ಲಿ ನಿಂತು ದಿನಸಿ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಗ್ರಾಹಕರು ಶಾಪ್ನವರು ಕೂಡ ಆ ಎಚ್ಚರಿಕೆಗಳನ್ನು ಮರೆತಿದ್ದಾರೆ. ಕೊರೋನಾ ರೂಲ್ಸ್ಗಳೇನಿದ್ದಾವೆ ಅದನ್ನು ಮರೆತಿರುವಂಥದ್ದು. ಜನ ಕೂಡ ಅದನ್ನು ಮನಸ್ಸಲ್ಲೇ ಇಟ್ಕೊಂಡಿಲ್ಲ. ದಿನಸಿ ಖರೀದಿ ಮಾಡಿದರೆ ಸಾಕು ಅನ್ನೋದ್ರ ಇಟ್ಟಲ್ಲಿ ಅಂಗಡಿ ಬಾಗಿಲು ತೆರೆಯೋದಕ್ಕೂ ಮೊದಲೇ ಇವರು ಕ್ಯೂನಲ್ಲಿ ನಿಂತು ದಿನಸಿ ಖರೀದಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ, ಆನೇಕಲ್ ಪಬ್ಲಿಕ್ ಟಿವಿ, ಬೆಂಗಳೂರು. ಕೊರೋನಾ ಕರ್ಫ್ಯೂ ಶುರುವಾಗ್ತಾ ಇದೆ. ಕೊರೋನಾ ಕರ್ಫ್ಯೂ ಇವತ್ತು ರಾತ್ರಿ 9 ಗಂಟೆಯಿಂದ ಶುರುವಾಗುವಂತಹ ಹಿನ್ನೆಲೆಯಲ್ಲಿ ಗ್ರಾಹಕರು ದಿನಸಿ ಖರೀದಿ ಮಾಡೋದಕ್ಕೆ ಮುಗಿಬಿಡ್ತಿದ್ದಾರೆ. ಈಗ ನಾನು ಮಾಗಡಿ ರಸ್ತೆಯಲ್ಲಿರುವಂತಹ ಟೋಲ್ಗೇಟ್ ಬಳಿ ಇರುವಂತಹ ಡಿಮಾರ್ಟ್ ಬಳಿ ಇದ್ದೇನೆ. ಡಿಮಾರ್ಟಲ್ಲಿ ಯಾವ ರೀತಿಯಾಗಿ ಅಂದರೆ ಬೆಳ್ಳಂಬೆಳಗ್ಗೆ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ದಿನಸಿಯನ್ನು ಖರೀದಿ ಮಾಡ್ತಾ ಇರುವಂಥದ್ದು ಸಾಮಾನ್ಯ ಆಗಿದೆ. ಈಗ ತುಂಬಾ ಅಂದರೆ ಎಷ್ಟಾಗುತ್ತೆ, 15 ದಿನಕ್ಕೆ ಆಗುವಷ್ಟು ಖರೀದಿಯನ್ನು ಮಾಡ್ತಾ ಇದ್ದಾರೆ ದಿನಸಿಯನ್ನು. ಹಾಗೆ ಈ ಸಾಲನ್ನು ಕೂಡ ಗಮನಿಸ್ಬೋದು. ಡಿಮಾರ್ಟ್ನ ಹೊರಗಡೆ ರಸ್ತೆಯಲ್ಲಿ ಸಾಲು ನಿಂತಿರುವಂಥದ್ದು ಸಂಪೂರ್ಣವಾಗಿ ಹೊರಗಡೆ ರಸ್ತೆಯಲ್ಲಿ ದಿನಸಿ ಖರೀದಿ ಮಾಡೋದಕ್ಕೆ ಜನ ಸಾಲು ನಿಂತಿರುವಂಥದ್ದು ಇದು ಬೆಳ್ಳಂಬೆಳಗ್ಗೆ ಕಂಡು ಬರ್ತಾ ಇರುವಂಥ ದೃಶ್ಯ. ಯಾವತ್ತೂ ಕೂಡ ಈ ರೀತಿಯಾಗಿ ಆಗಿರಲಿಲ್ಲ. ಈಗ ಮಾರ್ಕಿಂಗ್ಗಳನ್ನು ಕೂಡ ಮಾಡಿದ್ದಾರೆ ಡಿಮಾರ್ಟ್ನ ಸಿಬ್ಬಂದಿಗಳು. ಮಾರ್ಕಿಂಗನ್ನು ಮಾಡಿರುವಂಥದ್ದು ಮಾರ್ಕಿಂಗ್ಗಳೆಲ್ಲ ಜನ ನಿಂತು ಕ್ಯೂನಲ್ಲಿ ನಿಲ್ಲಬೇಕು ಅನ್ನೋ ಥರದ ರೂಲ್ಸನ್ನು, ಅಂದರೆ ಸಾಮಾಜಿಕ ಅಂತರವನ್ನು ಕೂಡ ಕಾಪಾಡಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಮಾರ್ಕಿಂಗನ್ನು ಮಾಡಿರುವಂಥದ್ದು. ಜೊತೆಗೆ ಬೆಳ್ಳಂಬೆಳಗ್ಗೆ ಗ್ರಾಹಕರು ಕೂಡ ದಿನಸಿ ಖರೀದಿ ಮಾಡೋದಕ್ಕೆ ಬಂದಿರುವಂಥದ್ದು ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಏನು ಹೇಳ್ತಾರೆ ಗ್ರಾಹಕರು ಅಂತ ಏನಕ್ಕೆ ಅಂದ್ರೆ ಪ್ರತಿ ಸಲ ಬರ್ತಿದ್ರ ಇಲ್ಲ ಈಗ ಲಾಕ್ಡೌನ್ ಆಗುತ್ತೆ ಅಂತ ಬಂದಿರೋದ ಹೇಗೆ? ಮನೆಗೆ ಬೇಕಾಗಿರೋ ತಗೊಳ್ಳೋಣ ಮೇಡಮ್. ನೀವು ಅಂದ್ರೆ ಈಗ ಕರ್ಫ್ಯೂ ಶುರುವಾಗ್ತಾ ಇದೆ, ಅದಕ್ಕೆ ಇವತ್ತು ಖರೀದಿ ಮಾಡೋಣ ಅಂತ ಬಂದಿರೋದ ಹೇಗೆ ಅಂತ? ಇಲ್ಲ, ರೆಗ್ಯುಲರ್ ಮಂತ್ಲಿ ರೇಷನ್ ತಗೊಳ್ಳೋಣ ಅಂತ ಬಂದಿರೋದು ಅಷ್ಟೇ. ಗ್ರಾಹಕರು ಅಂದ್ರೆ ರೆಗ್ಯುಲರ್ ಆಗಿ ನಾವು ಬರ್ತೀವಿ, ಆದ್ರೆ ಇವತ್ತು ಜನ ಜಾಸ್ತಿ ಅನ್ನೋ ತರದ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಇನ್ನು ಹಲವರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಕರ್ಫ್ಯೂ ಶುರುವಾಗ್ತಾ ಇದೆ, ಅದಕ್ಕೆ ಇವತ್ತೇನಾದ್ರೂ ದಿನಸಿ ಇವತ್ತೇ ಖರೀದಿ ಮಾಡೋಣ ಅಂತ ಬಂದಿರೋದ್ರ? ಏನಿಲ್ಲ, ಬಟ್ ಡೈಲಿ 6 ರಿಂದ 10 ಕ್ಕೆ ಪ್ರಾವಿಷನ್ ಮಾಡಿದಾರಲ್ವಾ, ಅದರಿಂದ ಏನ್ ತೊಂದರೆ ಇಲ್ಲ. ಆಸ್ ಯೂಶುವಲ್ ಬಂದಿದೀವಿ ಅಷ್ಟೇ. ಕ್ಯೂ ಬೇರೆ ದಿನಗಳಲ್ಲಿ ನೋಡಿದ್ರ ಸರ್ ಈ ತರದ ಕ್ಯೂ ಏನಾದ್ರು? ಬೇರೆ ದಿವಸ ಆತರ ಕ್ಯೂ ಏನ್ ಇರ್ತಿರ್ಲಿಲ್ಲ. ಇವತ್ತು ಸ್ಪೆಷಲ್ ಆಗಿ ಕ್ಯೂ ಇರೋದು ಇವತ್ತು? ಹೌದೌದೌದು, ಇವತ್ತು ಮಾತ್ರ ಕ್ಯೂ ಇದೆ ಎಲ್ಲಾ ಕಡೆ, ಇದೊಂದಂತಲ್ಲ ಎಲ್ಲಾ ಕಡೆನೂ ಇದೆ. ಸೊ 6 ರಿಂದ 10 ಡೈಲಿ ಬಿಡ್ತಾ ಇದ್ದಾರೆ, ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ. ಇದು ಗ್ರಾಹಕರು ಹೇಳ್ತಾ ಇರುವಂಥದ್ದು, ಅಂದ್ರೆ 6 ರಿಂದ 10 ಗಂಟೆವರೆಗೂ ಕೂಡ ಪರ್ಮಿಷನ್ ಇದೆ, ಆದ್ರೂ ಜನ ಇವತ್ತು ಖರೀದಿ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರಂತೂ. ಅಂದರೆ ಬೇರೆ ದಿನಗಳಲ್ಲಿ ಈ ಥರದ ಕ್ಯೂ ಅನ್ನು ಇಲ್ಲಿ ಡಿಮಾರ್ಟ್ ಮುಂದೆ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಇವತ್ತು ಡಿಮಾರ್ಟ್ ಮುಂದೆ ಈ ಥರದ ಕ್ಯೂ ಕಂಡು ಬರ್ತಾ ಇರುವಂಥದ್ದು. ಇನ್ನು ಒಳಗಡೆ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಈಗ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗೆ ಸ್ಯಾನಿಟೈಸ್ ಬಳಕೆ ಮಾಡುವಂಥದ್ದು, ಜೊತೆಗೆ ಮೈಕ್ ಮೂಲಕ ಅನೌನ್ಸ್ ಮಾಡಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ಹಾಗೆ ಕೊರೋನಾ ರೂಲ್ಸ್ ಏನಿದ್ದಾವೆ ಅದನ್ನು ಫಾಲೋ ಮಾಡಿ ಅನ್ನುವಂಥ ಎಚ್ಚರಿಕೆಗಳನ್ನು ಕೂಡ ಡಿಮಾರ್ಟ್ನ ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ. ಒಟ್ಟಾರೆ ಹೊರಗಡೆಯಿಂದ ಈಗ ಸಾಮಾಜಿಕ ಅಂತರ ಆಗಿರಬಹುದು, ಜೊತೆಗೆ ಸ್ಯಾನಿಟೈಸರ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಮೇಂಟೈನ್ ಮಾಡಿ ಅನ್ನೋದು. ನೀವು ಒಳಗಡೆಯ ದೃಶ್ಯಗಳನ್ನು ಕೂಡ ನೋಡಬಹುದು ನೀವು, ಅಂದರೆ ಕೌಂಟರ್ ಇರುವಂಥ ಜಾಗ, ಕೌಂಟರ್ನಲ್ಲಿ ಅಲ್ಲಿ ಒಂದು ಮಟ್ಟಕ್ಕೆ ಸಾಮಾಜಿಕ ಅಂತರ ಇಲ್ಲ ಅನ್ನೋ ಥರದ ಸ್ಥಿತಿ ಕಂಡು ಬರ್ತಾ ಇದೆ. ಒಳಗಡೆ ಹೋದ ನಂತರ ಹೊರಗಡೆ ಎಲ್ಲ ಮೇಂಟೆನೆನ್ಸ್ ಮಾಡ್ತಿದ್ರು ಕೂಡ ಒಳಗಡೆಯ ದೃಶ್ಯಗಳು ಬೇರೆ ರೀತಿಯಾಗಿದೆ. ಅಲ್ಲಿಯೂ ಕೂಡ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಲ್ಲಿ ಇವರು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಟ್ಟಾರೆ ಏನು ಯಾವತ್ತೂ ಇಲ್ಲದಂಥ ಈ ಕ್ಯೂ ಇವತ್ತು ಕಂಡು ಬರ್ತಾ ಇರುವಂಥದ್ದು. ಇವತ್ತು ರಾತ್ರಿ 9 ಗಂಟೆಯಿಂದ ಕರ್ಫ್ಯೂ ಶುರುವಾಗುತ್ತೆ. ಕರ್ಫ್ಯೂ ಶುರುವಾಗುವಂತಹ ಹಿನ್ನೆಲೆಯಲ್ಲಿ ಜನ ಇವತ್ತೇ ದಿನಸಿಯನ್ನು ಖರೀದಿ ಮಾಡೋದಕ್ಕೆ ಮುಗಿಬೀಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ, ಅನೇಕ ಪಬ್ಲಿಕ್ ಟಿವಿ, ಬೆಂಗಳೂರು.